ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ತರಗತಿ ಆರರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಎಂಟು ದೇಹದ ಚಲನೆಗಳು ಅಂದರೆ ಬಾಡಿ ಮೂಮೆಂಟ್ಸ್ ಈ ಪಾಠದ ಬಗ್ಗೆ ನಾವು ಹೆಚ್ಚಿನದಾಗಿ ಮಾಹಿತಿನ ತಿಳಿತಾ ಹೋಗೋಣ ಈ ಪಾಠವನ್ನು ನಾವು ನಾಲ್ಕು ಅವಧಿಗೆ ವಿಭಾಗ ಮಾಡಿದ್ದೀವಿ ಅದರಲ್ಲಿ ಅವಧಿ ಒಂದರ ಕಲಿಕಾಂಶಗಳನ್ನ ನಾವೀಗ ನೋಡ್ತಾ ಹೋಗೋದಾದರೆ ಮೊದಲನೇ ಕಲಿಕಾಂಶ ದೇಹದ ಚಲನೆ ಮತ್ತು ಚಲನೆಗೆ ಅಗತ್ಯವಿರುವ ದೇಹದ ಭಾಗಗಳ ಬಗ್ಗೆ ಅರಿವು ಇದು ಮೊದಲನೇ ಕಲಿಕಾಂಶ ಆಯಿತು ಅಂದರೆ ಎರಡನೇದು ಕೀಲು ಅಥವಾ ಸಂಧಿಗಳ ಅರ್ಥ ಜಾಯಿಂಟ್ಸ್ನ ಮೀನಿಂಗ್ನ ತಿಳ್ಕೊತಾ ಹೋಗ್ತೀವಿ ಮುಂದುವರೆದಂತೆ ಮಾನವನ ದೇಹದ ಕೀಲುಗಳ ಮಹತ್ವ ಇದು ಅವಧಿ ಒಂದರ ಕಲಿಕಾಂಶಗಳಾದರೆ ಅವಧಿ ಎರಡರ ಕಲಿಕಾಂಶಗಳನ್ನ ನಾವು ನೋಡೋದಾದರೆ ಗೋಲ ಮತ್ತು ಗುಳಿ ಕೀಲುಗಳ ರಚನೆ ಮತ್ತು ಕಾರ್ಯ ತಿರುಗಾಣಿ ಕೀಲಿನ ಮಹತ್ವ ಬಿಜಾಗರ ಕೀಲುಗಳ ಅರಿವು ಸ್ಥಿರ ಕೀಲುಗಳ ಗುಣ ಇವು ಕಲಿಕಾಂಶಗಳು ಎರಡನೇ ಅವಧಿನಲ್ಲಿ ನಾವು ತಿಳ್ಕೊತೀವಿ ಮತ್ತು ಮೂರನೇ ಅವಧಿನಲ್ಲಿ ನಾವು ಯಾವ ಕಲಿಕಾಂಶಗಳನ್ನ ಪ ತಿಳ್ಕೊಳ್ತೀವಿ ಅಂತ ಅಂದರೆ ಅಸ್ಥಿಪಂಜರ ಮಹತ್ವ ಮೂಳೆಯ ಮಹತ್ವ ಅಂತ ನಾವು ಕರ್ಕೊಳ್ಬೋದು ಎರಡನೇದು ಎಕ್ಸ್ರೇ ಮೂಲಕ ಮೂಳೆಗಳ ಆಕಾರದ ಅರಿವು ಮೂಳೆಗಳ ವಿಧ ರಚನೆ ಮತ್ತು ಕಾರ್ಯ ಮೃದ್ವಸ್ತಿಯ ಅರ್ಥ ಸ್ನಾಯಿನ ಸಂಕೋಚನ ಅಸ್ಥಿ ಮತ್ತು ಮೃದ್ವಸ್ತಿಯ ವ್ಯತ್ಯಾಸ ಈ ಕಲಿಕಾಂಶಗಳನ್ನ ಮೂರರ ಅವಧಿನಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ ಅವಧಿ ನಾಲ್ಕರಲ್ಲಿ ಇರುವಂತಹ ಕಲಿಕಾಂಶಗಳನ್ನ ನಾವು ತಿಳ್ಕೊಳೋದಾಯಿತು ಅಂತ ಅಂದರೆ ಪ್ರಾಣಿಗಳಲ್ಲಿ ನಡಿಗೆಯ ಮಹತ್ವ ವಿವಿಧ ರೀತಿಯ ಪ್ರಾಣಿಗಳಲ್ಲಿ ಚಲನೆ ಕೀಟ ಪಕ್ಷಿ ಮೀನು ಎರೆಹುಳುಗಳ ಚಲನೆಯ ರೀತಿ ಈಗಳ ಬಗ್ಗೆ ನಾವು ಅವಧಿ ನಾಲ್ಕರಲ್ಲಿ ನಾವು ತಿಳಿತಾ ಹೋಗ್ತೀವಿ ಈಗ ನಾವು ಅವಧಿ ಒಂದರಲ್ಲಿ ಏನೆಲ್ಲ ಕಲಿಕಾಂಶಗಳನ್ನ ನಾವು ತಿಳ್ಕೊತೀವಿ ಮತ್ತು ಅದರಲ್ಲಿ ಬರುವಂತಹ ಚಟುವಟಿಕೆಗಳನ್ನ ನಾವು ಸವಿವರವಾಗಿ ತಿಳಿತಾ ಹೋಗೋಣ ಒಂದರ ಕಲಿಕಾಂಶಗಳನ್ನ ನಾನು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದೇಹದ ಚಲನೆ ಮತ್ತು ಚಲನೆಗೆ ಅಗತ್ಯವಿರುವ ದೇಹದ ಭಾಗಗಳ ಬಗ್ಗೆ ಅರಿವು ಕೀಲು ಅಥವಾ ಸಂಧಿಗಳ ಅರ್ಥ ಜಾಯಿಂಟ್ಸ್ ಅಂತ ಹೇಳಿಬಿಟ್ಟು ನಾವು ಇಂಗ್ಲೀಷ್ನಲ್ಲಿ ಕರ್ಕೊತೀವಿ ಮತ್ತು ಮಾನವನ ದೇಹದ ಕೀಲುಗಳ ಮಹತ್ವ ಈ ಮೂರೂ ಕಲಿಕಾಂಶಗಳ ಬಗ್ಗೆ ನಾವು ಇವತ್ತು ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಕೋಷ್ಟಕಗಳನ್ನ ಭರ್ತಿ ಮಾಡ್ತಾ ದಿನ ನಾವು ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೇದಾಗಿ ದೈನಂದಿನ ಕಾರ್ಯಗಳು ಅಂತ ಹೇಳಿಬಿಟ್ಟು ನಾನೊಂದಷ್ಟು ಚಿತ್ರಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇ ಚಿತ್ರದಲ್ಲಿ ಕೆಲವಾರು ಮಕ್ಕಳುಗಳು ಬಲೂನ್ ಜೊತೆಯಲ್ಲಿ ಆಟ ಆಡ್ತಾ ಇರೋವಂಥದ್ದನ್ನು ನಾವು ಗಮನಿಸ್ಬೋದು ಎರಡನೇದರಲ್ಲಿ ನಾವು ಎರಡು ಮಕ್ಕಳು ಮಣ್ಣಿನಲ್ಲಿ ಆಟ ಆಡ್ತಾ ಇರೋ ನೋಡ್ತಾ ಇರ್ಬೋದು ಮತ್ತು ಕ್ರೀಡಾ ಅವಧಿನಲ್ಲಿ ಅಗ್ಗ ಜಗ್ಗಾಟಗಳು ಸುಮಾರು ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತಿದ್ದೀರಿ ಅದರಲ್ಲಿ ಹಗ್ಗ ಜಗ್ಗಾಟ ನೋಡ್ತಾ ಇದ್ದೀರಿ ಮತ್ತು ಒಬ್ಬ ವ್ಯಕ್ತಿ ಮ್ಯೂಸಿಕ್ನ ಕೇಳಿಕೊಂಡು ವಾಕ್ ಮಾಡ್ತಾ ಇರೋ ಅಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇದರ ಜೊತೆಯಲ್ಲಿ ಹಲವಾರು ಕ ಕಾರ್ಯಗಳನ್ನ ನಾವು ಬೆಳಗಿನಿಂದ ರಾತ್ರಿವರೆಗೆ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ ಅಥವಾ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಅವುಗಳು ಹೇಗೆಲ್ಲ ಸಾಧ್ಯ ನಮ್ಮ ದೇಹದಲ್ಲಿ ಆಗೋದಕ್ಕೆ ಕೆಲಸಗಳನ್ನ ಮಾಡೋದಕ್ಕೆ ಕಾರ್ಯಗಳನ್ನ ಮಾಡೋದಕ್ಕೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಈಗ ಒಂದು ಚಟುವಟಿಕೆನ ಮಾಡೋಣ ಏನು ಆ ಚಟುವಟಿಕೆ ಅಂತ ಅಂದರೆ ವಿದ್ಯಾರ್ಥಿಗಳೇ ನೀವು ಕೂತಲ್ಲೇ ಸ್ವಲ್ಪ ಹೊತ್ತು ಸ್ವಲ್ಪವೂ ಅಳುಗಾಡದೆ ಕುಳಿತುಕೊಳ್ಳಿ ನೀವು ಅಳಗಾಡದಲ್ಲೇ ಕೂತ್ಕೊಳ್ಬೇಕಾಗತ್ತೆ ನಿಮ್ಮ ದೇಹದಲ್ಲಾಗುವ ಚಲನೆಗಳನ್ನು ಗಮನಿಸಿ ನೀವು ಸುಮ್ಮನೆ ಕೂತಿದ್ದಾಗ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ನೀವು ಗಮನಿಸ್ತಾ ಹೋಗಬೇಕು ಅದರಲ್ಲಿ ಆಗ ಆಗಿಂದಾಗಿಯೇ ನಿಮ್ಮ ಕಣ್ಣುಗಳು ಮಿಟುಕಿಸುತ್ತವೆ ಅಂದರೆ ನೀವು ನಿಮಗೆ ಗೊತ್ತಿಲ್ಲದಾಗೆ ಕಣ್ಣುಗಳನ್ನು ರೆಪ್ಪೆ ಏನಾಗ್ತಾ ಇರುತ್ತೆ ಮಿಟುಕಿಸ್ತಾ ಇರೋದನ್ನು ನೀವು ಗಮನಿಸ್ಬೋದು ಜೊತೆಯಲ್ಲಿ ನೀವು ಉಸಿರಾಡುತ್ತಿದ್ದಂತೆ ನಿಮ್ಮ ದೇಹದಲ್ಲಾಗುವ ಚಲನೆಗಳನ್ನು ಗಮನಿಸ್ಬೋದಾಗುತ್ತೆ ಅಂದರೆ ಉಸಿರನ್ನು ಒಳಗೆ ತಗಣೋವಂಥದ್ದು ಮತ್ತು ಉಸಿರನ್ನು ಈಚೆ ಬಿಡೋ ಅಂಥದ್ದಾಗಿರುತ್ತೆ ಆಗ ಎದೆ ಭಾಗ ಹುಬ್ಬಿದ ರೀತಿನಲ್ಲಿ ಮತ್ತು ಕುಗ್ಗಿದ ರೀತಿನಲ್ಲಿ ಒಂದಷ್ಟು ಚಲನೆಗಳು ಆಗ್ತಾ ಇದ್ದಾವೆ ನಾವು ಈ ಎರಡನ್ನ ಮಾತ್ರ ಗಮನಿಸಿದ್ದೀವಿ ಮುಂದೆ ನೀವು ಇನ್ನೂ ಅನೇಕ ಚ ಬದಲಾವಣೆಗಳನ್ನ ನೋಡ್ತಾ ಹೋಗ್ಬೋದು ನಮ್ಮ ದೇಹದಲ್ಲಿ ಅನೇಕ ಚಲನೆಗಳು ಉಂಟಾಗ್ತಾ ಹೋಗ್ತವೆ ನಾವು ಸುಮ್ಮನೆ ಕೂತಿದ್ರು ಕೂಡ ಗೊತ್ತಾಗ್ತಿದೆಯಾ ಮಕ್ಕಳೇ ಮುಂದೆ ಹೊರದಂತೆ ನೀವು ನೋಟ್ ಪುಸ್ತಕದಲ್ಲಿ ಬರೆಯುವಾಗ ಅಥವಾ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಯ ಕಡೆ ತಿರುಗಿ ನೋಡಿದಾಗ ನಿಮ್ಮ ದೇಹದಲ್ಲಿ ಯಾವ ಭಾಗ ಚಲಿಸುತ್ತದೆ ಅಥವಾ ಚಲಿಸುವಿರಿ ಅಂದಾಗ ನೋಟ್ ಪುಸ್ತಕದಲ್ಲಿ ಬರೀಬೇಕಾದ್ರೆ ಕೈನ ನೀವೇನು ಮಾಡ್ತಾ ಹೋಗ್ತೀರಿ ಚಲನೆಗೆ ಒಳಪಡಿಸ್ತೀರಿ ಮತ್ತು ನಿಮ್ಮನ್ನು ಯಾರೋ ಕರೆದ್ರು ಯಾರೋ ಅಂತಂದರೆ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಶಾಲೆನಲ್ಲಿ ಶಿಕ್ಷಕರಾಗಿರ್ಬೋದು ಕರೆದಾಗ ನೀವು ತಲೆಯ ಭಾಗನ ಏನು ಮಾಡ್ತೀರಿ ರೊಟೇಟ್ ಮಾಡೋದನ್ನು ಅಥವಾ ತಿರುಗಿಸೋದನ್ನು ನೀವು ಮಾಡ್ತಾಯಿದ್ದೀರಿ ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ ಅಂತ ನಾನಾದರೂ ಭಾವಿಸ್ಕೊತೀನಿ ಮುಂದೆ ಇನ್ನೂ ಒಂದು ಚಟುವಟಿಕೆಯನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವಿರಿ ಹೌದು ಮನೆಯಿಂದ ಶಾಲೆಗೆ ಬರುವಂಥದ್ದಾಗಿರ್ಬೋದು ಶಾಲೆಯಿಂದ ಕ್ರೀಡಾಂಗಣಕ್ಕೆ ಹೋಗೋದಾಗಿರ್ಬೋದು ಅಥವಾ ನೀವು ಮನೆಯಲ್ಲೇ ಹಲವಾರು ಕೆಲಸಗಳನ್ನ ಮಾಡ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವೇನು ಮಾಡ್ತಾ ಇರ್ತೀರಿ ಚಲಿಸ್ತಾ ಇರ್ತೀರಿ ಅದನ್ನು ನೀವು ಗಮನಿಸಿದಿರಿ ನೀವು ನಿಮ್ಮ ಅಧ್ಯಾಪಕರ ಬಳಿ ಅಥವಾ ಶಾಲೆಯ ಆವರಣಕ್ಕೆ ಅಥವಾ ಶಾಲೆ ಮುಗಿದ ನಂತರ ಮನೆಗೆ ಹೋಗುವಿರಿ ನೀವು ನಡೆಯುವಿರಿ ಓಡುವಿರಿ ಜಿಗಿಯುವಿರಿ ನೆಗೆಯುವಿರಿ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಿರಿ ಆಗ ನಿಮ್ಮ ದೇಹದಲ್ಲೇನಾದರೂ ಚಲನೆ ಉಂಟಾಗುತ್ತದೆ ಇದನ್ನು ನೀವು ಗಮನಿಸ್ಬೇಕಾಗತ್ತೆ ಹೌದು ನಡೆಯೋದಕ್ಕೆ ನಾವು ಕಾಲುಗಳನ್ನ ಬಳಸ್ಕೊತೀವಿ ಓಡೋದಕ್ಕೂ ಆಗಲಿ ಜಿಗಿಯೋದಕ್ಕೆ ಆಗಲಿ ನೆಗೆಯೋದಕ್ಕೆ ಆಗಲಿ ಕಾಲುಗಳನ್ನ ಬಳಸ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ತೀವಿ ಆಗ ಚಲನೆ ಉಂಟಾಗಿದೆ ಅಂತ ನಾವು ತಿಳ್ಕೊಳ್ಬೋದು ಮುಂದುವರೆದಂತೆ ಒಂದು ಕೋಷ್ಟಕನ ನಾವು ಭರ್ತಿ ಮಾಡಬೇಕಾಗತ್ತೆ ಆ ಕೋಷ್ಟಕನ ನೋಡೋಣ ನಿಮ್ಮ ಪಠ್ಯಪುಸ್ತಕದಲ್ಲಿ ಆ ಕೋಷ್ಟಕ ಇದೆ ಅವನ್ನ ಭರ್ತಿ ಮಾಡ್ತಾ ಹೋಯಿತು ಅಂತ ಅಂದರೆ ನಿಮ್ಗೆ ಹಲವಾರು ಚಲನೆಯ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಜ್ಞಾನಕ್ಕೆ ಬರುತ್ತೆ ಅಂತ ನಾವು ಹೇಳ್ಬೋದು ಯಾವ್ಯಾವ ಪ್ರಾಣಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲನೆಗೊಳ್ಪಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅದರಲ್ಲಿ ಎರಡನ್ನ ಮಾತ್ರ ನಾವು ನಾನು ಇಲ್ಲಿ ನಿಮಗೆ ಕಾಲಮ್ನ ಫಿಲ್ ಮಾಡಿದ್ದೀನಿ ಇನ್ನು ಬಾಕಿದನ್ನು ನೀವು ಫಿಲ್ ಮಾಡ್ತಾ ಹೋಗಿ ನನ್ನ ಜೊತೆಯಲ್ಲೇ ನಾನು ಹೇಳ್ತಾ ಹೋಗ್ತೀನಿ ನಿಮಗೂ ಮೊದಲನೇ ಪ್ರಾಣಿ ಹಸು ಹಸು ನಾಲ್ಕು ಕಾಲುಗಳ ಬಳಸ್ಕೊಂಡು ಅವು ಹೇಗೆ ನಡೀತವೆ ಅಂತ ಅಂದರೆ ನಡೆಯುತ್ತವೆ ವಾಕ್ ಮಾಡ್ತಾ ಹೋಗ್ತವೆ ಅಂತ ಹೇಳ್ಬೋದು ಅಂದರೆ ದೇಹದ ಬಾ ಉಪಯೋಗ ದೇಹದಲ್ಲಿ ಉಪಯೋಗ ಆದಂತಹ ಭಾಗ ಯಾವುದು ಅಂತಂದರೆ ಕಾಲುಗಳು ಹೇಗೆ ನಾವು ಚಲಿಸ್ತಾ ಇದ್ದಾವೆ ಅಂತ ಅಂದಾಗ ನಡೆಯುತ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಹಾಗೆ ಮನುಷ್ಯರು ಅಂದರೆ ನಾವು ನಾವು ಹೇಗೆ ನಡೀತೀವಿ ಅಂತ ಅಂದರೆ ಕಾಲುಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಹದ ಕಾಲಿನ ಭಾಗನ ನಾವು ಉಪಯೋಗಿಸ್ಕೊಂಡು ಅದೇ ರೀತಿ ನಡೆಯುತ್ತೇವೆ ಹಾವು ಹಾವು ಯಾವ ರೀತಿ ಯಾವ ದೇಹದ ಯಾವ ಭಾಗ ನಾವು ಬಳಸ್ಕೊಳ್ಳುತ್ತೆ ಅಂತ ಅಂದರೆ ಸಂಪೂರ್ಣವಾಗಿರುವಂತಹ ದೇಹನೇ ಏನು ಅದು ಬಳಸ್ಕೊಂಡು ಹರಿದಾಡುತ್ತದೆ ಅಥವಾ ತೆವಳುತ್ತದೆ ಅಂತ ಹೇಳ್ಬಿಟ್ಟು ನಾವು ನೋಟ್ ಮಾಡ್ಬೋದು ಮತ್ತು ಪಕ್ಷಿಗಳು ಪಕ್ಷಿಗಳು ಯಾವ ಭಾಗನ ಇಲ್ಲಿ ಬ ಬಳಸ್ಕೊಳ್ತವೆ ಚಲನೆಗೆ ಅಂತ ಅಂದರೆ ಅವು ರೆಕ್ಕೆಗಳನ್ನ ಬಳಸ್ಕೊತವೆ ಹಾಗೆ ಹೇಗೆ ಅವು ಚಲಿಸ್ತವೆ ಅಂತ ಅಂದರೆ ಅವು ಹಾರುವ ಮೂಲಕ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೆಕ್ಕೆಗಳನ್ನ ಬಳಸ್ಕೊಂಡು ಚಲನೆಗೆ ಒಳಪಡ್ತವೆ ಇನ್ನು ಕೀಟಗಳು ಅದೇ ರೀತಿಯ ಕೀಟಗಳು ಅಂತ ಅಂದರೆ ನೊಣಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ನೀವು ಚಿಟ್ಟೆಗಳನ್ನ ಸುಮಾರು ನೋಡಿರ್ತೀರಿ ಆ ಚಿಟ್ಟೆಗಳು ಯಾವ ರೀತಿ ಚಲಿಸ್ತವೆ ಅಂತ ಅಂದರೆ ರೆಕ್ಕೆಗಳನ್ನ ಬಳಸ್ಕೊಂಡು ಹಾರಾಡುವಂಥ ಕೆಲಸನ ಮಾಡುತ್ತೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವು ಚಲನೆಗೆ ಇದ್ದಾವೆ ಅಂತ ಅಂದರೆ ದೇಹದ ಭಾಗವಾದ ರೆಕ್ಕೆಗಳನ್ನ ಬಳಸ್ಕೊಂಡು ಏನು ಮಾಡುತ್ತವೆ ಹಾರುತ್ತವೆ ಇನ್ನು ಕೊನೆಯದಾಗಿ ಮೀನುಗಳು ನೀವು ವಿವಿಧ ರೀತಿಯ ವೈಶಿಷ್ಟ್ಯವಾಗಿರುವಂತಹ ಮೀನುಗಳನ್ನ ಗ ನೋಡಿರ್ತೀರಿ ಆ ಮೀನು ಈಜು ರೆಕ್ಕೆಗಳನ್ನ ಬಳಸ್ಕೊಂಡು ನೀರಿನಲ್ಲಿ ಈಜುಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾಗ್ತಾ ಹೋಗ್ತವೆ ಚಲನೆಗೆ ಒಳಪಡ್ತಾ ಹೋಗ್ತವೆ ಈ ಕೋಷ್ಟಕನ ನೀವು ಸಂಪೂರ್ಣವಾಗಿ ಭರ್ತಿ ಮಾಡಿ ನಿಮ್ಮ ತರಗತಿ ಶಿಕ್ಷಕರನ್ನು ಭೇಟಿಯಾದಾಗ ನೀವು ಅದನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಿಸಿ ಮಾಡಿಸಿದ್ರೆ ನಿಮಗೆ ಅದು ಅದರ ಬಗ್ಗೆ ಜ್ಞಾನ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನಿಮ್ಮ ತರಗತಿ ಶಿಕ್ಷಕರ ಜೊತೆಯಲ್ಲೂ ನೀವು ಕೇಳ್ಕೊಳ್ಬೋದಾಗತ್ತೆ ಈಗ ಮುಂದುವರೆದಂತೆ ಇಲ್ಲಿ ಬಾಡಿ ಮೂವ್ಮೆಂಟ್ಸ್ ಇನ್ ಹ್ಯೂಮನ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾದಂತಹ ವಿಡಿಯೋ ಇದೆ ಆ ವಿಡಿಯೋನ ನೀವು ನೋಡಿ ಮತ್ತೆ ಅದರಲ್ಲಿ ಬರುವಂತಹ ಒಂದಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಮಾನವನ ದೇಹ ಮತ್ತು ಅದರ ಚಲನೆಗಳು ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಹವು ಮೂಳೆಗಳು ಮೃದ್ವಸ್ತಿಗಳು ಮತ್ತು ಸ್ನಾಯುಗಳಿಂದ ಕೂಡಿ ನಮ್ಮ ದೇಹಕ್ಕೆ ನಿರ್ದಿಷ್ಟ ಚೌಕಟ್ಟನ್ನು ನೀಡಿವೆ ನಮ್ಮ ದೇಹದಲ್ಲಿ ಸರಿಸುಮಾರು ಇನ್ನೂರ ಆರು ಮೂಳೆಗಳಿವೆ ಮೂಳೆಗಳ ಚೌಕಟ್ಟನ್ನು ನಾವು ಅಸ್ಥಿಪಂಜರ ಎಂದು ಕರೆಯುತ್ತೇವೆ ಅಸ್ಥಿಪಂಜರವು ತಲೆಬುರುಡೆ ಕೈನ ಮೂಳೆಗಳು ಭುಜದ ಮೂಳೆ ಪಕ್ಕೆಲುಬು ಸೊಂಟದ ಮೂಳೆ ಬೆನ್ನು ಮೂಳೆ ಮತ್ತು ಕಾಲಿನ ಮೂಳೆಗಳನ್ನು ಒಳಗೊಂಡು ನಮ್ಮ ದೇಹಕ್ಕೆ ಚೌಕಟ್ಟನ್ನು ನೀಡಿದೆ ನಮ್ಮ ದೇಹದ ಮೂಳೆಗಳು ನಮ್ಮ ದೇಹದ ಅನೇಕ ಅಂಗಗಳನ್ನು ಸಂರಕ್ಷಿಸುತ್ತವೆ ತಲೆಬುರುಡೆ ಮಿದುಳನ್ನು ಸಂರಕ್ಷಿಸಿದರೆ ಪಕ್ಕೆಲುಬು ಮೂಳೆ ಶ್ವಾಸಕೋಶ ಹೃದಯ ಜಠರ ಪಿತ್ತಕೋಶ ಮೆದೋಜೀರಕ ಅಂಗಗಳನ್ನು ಸಂರಕ್ಷಿಸುತ್ತದೆ ಬೆನ್ನು ಮೂಳೆ ತಲೆಯಿಂದ ಸೊಂಟದವರೆಗೂ ಇದ್ದು ಎಲ್ಲ ಮೂಳೆಗಳ ಜೋಡಣೆಗೆ ಕಾರಣವಾಗಿದೆ ಸೊಂಟದ ಮೂಳೆಯು ಉದರ ಭಾಗದಲ್ಲಿ ಕಂಡುಬರುವ ಮೂತ್ರಕೋಶ ಮೂತ್ರನಾಳ ಗುದನಾಳ ಮೂತ್ರವಿಸರ್ಜನಾ ನಾಳಗಳನ್ನು ಸಂರಕ್ಷಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಆಲೋಚಿಸಿ ಮಕ್ಕಳೇ ಏನು ಆಲೋಚಿಸೋದು ಅಂತ ಅಂದಾಗ ನಡೆಯುವಿಕೆ ಓಡುವಿಕೆ ಹಾರುವಿಕೆ ನೆಗೆಯುವಿಕೆ ಅಂಬೆಗಾಲಿಡುವಿಕೆ ಹರಿದಾಡುವಿಕೆ ಮತ್ತು ಈಜುವಿಕೆ ನೋಡಿ ಎಷ್ಟು ರೀತಿಯಲ್ಲೆಲ್ಲ ಚಲನೆಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಇವೆಲ್ಲ ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ರೀತಿಯಲ್ಲಿ ಇಷ್ಟೊಂದು ವ್ಯತ್ಯಾಸಗಳು ಏಕೆ ಇವೆ ನಮಗೆ ಪ್ರಶ್ನೆಗಳು ಮೂಡ್ತೇವೆ ನಾವು ಪ್ರಾಣಿಗಳು ಅಂತ ಅಂದಾಗ ನಾವು ಪ್ರಾಣಿಗಳನ್ನು ಒಂದು ಗುಂಪಿಗೆ ಸೇರಿದಾಗ ಅದರಲ್ಲಿ ನಡೆಯೋದೇ ಬೇರೆ ಇರುತ್ತೆ ಬೇರೆ ಪ್ರಾಣಿಗಳಲ್ಲಿ ಕಾಣ್ತೀವಿ ನಾವು ಓಡೋ ಅಂಥದ್ದನ್ನು ಕಾಣ್ತೀವಿ ಹಾರೋ ಅಂಥದ್ದನ್ನು ಕಾಣ್ತೀವಿ ನೆಗೆಯೋ ಅಂಥದ್ದನ್ನು ಕಾಣ್ತೀವಿ ಅಂಬೆಗಾಲಿಡೋ ಕಾಣ್ತೀವಿ ಹಾರೋದನ್ನು ಕಾಣ್ತೀವಿ ಮತ್ತು ಈಚೋದನ್ನ ಅದನ್ನು ಕಾಣ್ತೀವಿ ಅಂದರೆ ಒಂದು ಗುಂಪಿಗೆ ಸೇರೋದಂತಹ ಒಂದು ಪ್ರಾಣಿಗಳ ಒಂದು ಗುಂಪಿನಲ್ಲಿ ಅನೇಕ ರೀತಿಯಾದಂತಹ ಚಲನೆಗೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಚಲನೆಗೆ ಒಳಪಡ್ತವೆ ಮತ್ತು ಆ ಭಾಗಗಳೂ ಅಷ್ಟೇ ಒಳಪಡ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಅನೇಕ ಪ್ರಾಣಿಗಳು ನಡೆಯುತ್ತವೆ ಆದರೆ ಹಾವು ಹರಿದಾಡುತ್ತದೆ ಅಥವಾ ತೆವಳುತ್ತದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಹಾವು ತನ್ನ ದೇಹನ ಸಂಪೂರ್ಣವಾಗಿ ಬಳಸ್ಕೊಂಡು ಏನು ಮಾಡುತ್ತದು ತೆವಳೋ ಅಂಥ ಕೆಲಸ ಮಾಡುತ್ತೆ ಅಥವಾ ಹರಿಯೋ ಅಂಥ ಕೆಲಸ ಮಾಡುತ್ತೆ ಅದೇ ರೀತಿ ಮೀನು ಈಜುತ್ತದೆ ಏಕೆ ಹೀಗೆ ಅಂತ ನಾವು ತಿಳ್ಕೊಳ್ತೀವಿ ಯಾಕೀಗ ಈ ರೀತಿಯಲ್ಲಿ ವಿಶಿಷ್ಟವಾದಂತಹ ರಚನೆಗಳು ಅವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಪ್ರಾಣಿಗಳು ಬಳಸ್ಕೋತವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಷಯನೇ ಆಗಿರುತ್ತೆ ಮುಂದೆ ನೋಡಿ ಇಲ್ಲಿ ಒಂದು ಚಿತ್ರ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ಇಬ್ಬರು ಮಕ್ಕಳು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಬಾಲ್ನ ಒಬ್ಬರಿಂದ ಒಬ್ಬರಿಗೆ ಎಸಾ ಇದ್ದಾರೆ ಅಲ್ಲಿ ಕೈಗಳು ಚಲನೆಗೆ ಒಳಪಟ್ಟಿದ್ದಾವೆ ಕಾಲುಗಳನ್ನು ಅವರು ಏನು ಮಾಡಿದ್ದಾರೆ ನೆಗೆಯುವಂಥ ಕೆಲಸದಲ್ಲಿ ಒಳಪಟ್ಟಿದ್ದಾವೆ ಅಂದರೆ ಈ ಚಟುವಟಿಕೆನಲ್ಲಿ ನಾವು ಏನಪ್ಪ ಮಾಡ್ತೀವಿ ಅಂತ ಅಂದರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಹಲವಾರು ಭಾಗಗಳು ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈಗ ಮುಂದುವರೆದಂತೆ ಮಾನವನ ದೇಹ ಮತ್ತು ಅದರ ಚಲನೆಗಳನ್ನ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಶಾಲೆಯಲ್ಲಿ ದೈಹಿಕ ವ್ಯಾಯಾಮ ಮಾಡುವುದನ್ನು ನೀವು ಆನಂದಿಸುವಿರಾ ವಿವಿಧ ವ್ಯಾಯಾಮಗಳನ್ನು ಮಾಡುವಾಗ ನೀವು ನಿಮ್ಮ ಕೈ ಮತ್ತು ಕಾಲುಗಳನ್ನು ಹೇಗೆ ಚಲಿಸುತ್ತೀರಿ ನಿಮ್ಮ ದೇಹ ಮಾಡಬಲ್ಲ ಅನೇಕ ಚಲನೆಗಳಲ್ಲಿ ಕೆಲವನ್ನು ನಾವು ಮಾಡಲು ಪ್ರಯತ್ನಿಸೋಣ ಅಂದರೆ ವ್ಯಾಯಾಮ ಮಾಡಬೇಕಾದ್ರೆ ಏನೆಲ್ಲ ನಾವು ಭಾಗಗಳನ್ನ ಇದ್ದೀವಿ ಅವು ಸುಲಭನಾಗಿ ಮಾಡೋದಕ್ಕೆ ಸಾಧ್ಯನಾ ಅದು ಮಾಡಿದಾಗ ನಮಗೆ ಆರಾಮ ಆಗುತ್ತಾ ಅನ್ನೋದನ್ನು ನಾವು ತಿಳ್ಕೊತೀವಿ ಅದೇ ರೀತಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀವಿ ಇಲ್ಲೊಂದು ಸಣ್ಣದಾಗಿರುವಂಥ ಒಂದು ಚಿ ಆಟನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಇಬ್ಬರು ಬಾಲಕಿಯರು ಚೆಂಡನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರ ಕ ಕೈಗೆ ಎಸಿತಾ ಇದ್ದಾರೆ ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಯಾವ ಭಾಗದಲ್ಲಿ ಚಲನೆ ಆಗುತ್ತದೆ ಎಂಬುದನ್ನು ಗಮನಿಸಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಎರಡು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಬಾಲನ್ನು ಒಬ್ರಿಗೊಬ್ಬರು ಇದ್ದಾರೆ ಆಗ ಅಲ್ಲಿ ಬಳಕೆ ಆಗಿರುವಂತಹ ಅಂಗ ಯಾವುದು ಅಂತ ಅಂದಾಗ ಕೈಗಳ ಬಳಕೆ ಆಗಿದೆ ಅನ್ನೋದನ್ನು ನೀವು ಹೇಳಿರ್ತೀರಿ ಅಂತ ನಾನಾದರೂ ಭಾವಿಸ್ಕೊತಾ ಇದ್ದೀನಿ ಹೌದಾ ಮಕ್ಕಳ ಕೈಗಳನ್ನ ಬಳಸ್ಕೊಂಡು ಅವರು ಚೆಂಡನ್ನು ಒಬ್ಬರಿಂದ ಒಬ್ಬರಿಗೆ ಏನು ಮಾಡ್ತಾಯಿದ್ದಾರೆ ಎಸಿತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಚಟುವಟಿಕೆಯಲ್ಲಿ ಹೀಗೆ ನಾವು ಹಲವಾರು ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತೀವಿ ಆ ಚಟುವಟಿಕೆನ ನಮ್ಮ ದೇಹದಲ್ಲಿರುವಂತಹ ಭಾಗಗಳನ್ನ ಬಳಸ್ಕೊಂಡು ಯಾವ ರೀತಿಯಲ್ಲಾದಂತಹ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಒಂದು ಕೋಷ್ಟಕದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಪುಸ್ತಕದಲ್ಲೂ ಇದೆ ಆ ಪುಸ್ತಕದಲ್ಲಿ ನೀವು ಇದನ್ನು ತಗೊಂಡು ಅದನ್ನು ನೋಟ್ ಮಾಡ್ತಾ ಹೋಗಬೇಕಾಗತ್ತೆ ಹೇಗೆ ಅಂತ ಅಂದರೆ ನೋಡಿ ದೇಹದ ಭಾಗಗಳನ್ನ ನಾವು ಒಂದು ಕಡೆ ಕಾ ಒಂದು ಕಾಲಂನಲ್ಲಿ ಬರೆದಿದ್ದೀವಿ ಮತ್ತು ಐದು ರೀತಿಯಾದಂತಹ ಕಾರ್ಯಗಳನ್ನ ನಾವಲ್ಲಿ ತೋರಿಸ್ತಾ ಇದ್ದೀವಿ ಏನದು ಅಂತ ಅಂದರೆ ಮೊದಲನೇದು ಸಂಪೂರ್ಣವಾಗಿ ತಿರುಗುತ್ತದೆ ಭಾಗಶಃ ತಿರುಗುತ್ತದೆ ಬಾಗುತ್ತದೆ ಎತ್ತುತ್ತದೆ ಚಲಿಸುವುದೇ ಇಲ್ಲ ಅದರಲ್ಲಿ ಮೊದಲನೇ ದೇಹದ ಆದಂತಹ ಕುತ್ತಿಗೆನ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ತೋರಿಸ್ತಾ ಇದ್ದೀವಿ ಅದು ಸಂಪೂರ್ಣವಾಗಿ ತಿರುಗುತ್ತದೆಯೇ ಅಂತ ಹೇಳಿಬಿಟ್ಟು ನಾವು ಅಲ್ಲೊಂದು ಕಾಲಮಲ್ಲಿದ್ದೀವಿ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ನಾನು ಅಂದರೆ ಸಂಪೂರ್ಣವಾಗಿ ತಿರುಗೋದಿಲ್ಲ ಭಾಗಶಃ ಮಾತ್ರ ಅದೇನಾಗುತ್ತೆ ತಿರುಗತ್ತೆ ಹಾಗಾಗಿ ಆ ಕಾಲಮ್ನಲ್ಲಿ ಹೌದು ಅಂತ ಹೇಳಿಬಿಟ್ಟು ಬರೆದಿದ್ದೀನಿ ಬಾಗುತ್ತದೆ ಅಂತ ಹೇಳಿಬಿಟ್ಟು ಇದೆ ಹೌದು ನಮ್ಮ ಕುತ್ತಿಗೆ ಏನಾಗುತ್ತೆ ಬಾಗುತ್ತೆ ಮತ್ತು ಎತ್ತುತ್ತದೆ ಅಂತಿದೆ ಹೌದು ನಮ್ಮ ತಲೆನ ನಾವು ಏನು ಮಾಡ್ಬೋದು ಎತ್ಬೋದು ಅಂತ ಕುತ್ತಿಗೆನ ನಾವು ಎತ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಚಲಿಸುವುದೇ ಇಲ್ಲ ಇಲ್ಲ ನಮ್ಮ ಕುತ್ತಿಗೆ ಚಲಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟು ಮಣಿಕಟ್ಟು ಅಥವಾ ಮುಂಗೈ ಅಂತ ಕರಿತೀವಿ ಮಣಿಕಟ್ಟು ಅಥವಾ ಮುಂಗೈ ಈ ಭಾಗನ ನಾವೇನಂತ ಕರ್ಕೋತೀವಿ ಮುಂಗೈ ಅಂತ ಹೇಳ್ಬಿಟ್ಟು ಕರಿತೀವಿ ಇದು ಸಂಪೂರ್ಣವಾಗಿ ತಿರುಗುತ್ತಾ ನೋಡೋಣ ಸಂಪೂರ್ಣವಾಗಿ ತಿರುಗೋದಿಲ್ಲ ಭಾಗಶಃ ತಿರುಗುತ್ತದೆ ಹೌದು ಬಾಗುತ್ತದೆ ಎತ್ತುತ್ತದೆ ಚಲಿಸುವುದೇ ಇಲ್ಲ ಅನ್ನೋದಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ನಾವು ನೋಟ್ ಮಾಡಬೇಕಾಗತ್ತೆ ಕೈ ಬೆರಳು ನೋಡಿ ಸಂಪೂರ್ಣವಾಗಿ ತಿರುಗುತ್ತಾ ಸಂಪೂರ್ಣವಾಗಿ ತಿರುಗೋದಿಲ್ಲ ಆದರೆ ಭಾಗಶಃ ತಿರುಗುತ್ತದೆ ಬಾಗುತ್ತದೆ ಆ ಕಾಲಂನಲ್ಲಿ ಹೌದು ಅಂತ ಬರಿಬೇಕಾಗತ್ತೆ ಎತ್ತುತ್ತದೆ ಹೌದು ಅಂತ ಬರಿಬೇಕಾಗತ್ತೆ ಚಲಿಸುವುದೇ ಇಲ್ಲ ಅನ್ನೋದಕ್ಕೆ ಹಾಂ ಇಲ್ಲ ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ ಮತ್ತು ಮೊಣಕಾಲು ಪಾದದ ಕೀಲು ಕೈ ಬೆರಳು ಮೊಣಕೈ ಮೊಣಕೈ ಅಂತ ಅಂದರೆ ಈ ಭಾಗ ಆಗುತ್ತೆ ಪಾದ ಅಂತ ಅಂದರೆ ನೆಲಕ್ಕೆ ಹೂರೋ ಅಂಥದ್ದು ಅದ್ರ ಮೇಲ್ಗಡೆ ಜಾಯಿಂಟ್ ಆಗಿರೋ ನಾವು ಪಾದದ ಕೀಲು ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತು ತೋಳು ತೋಳು ಅಂತ ಅಂದರೆ ಈ ಭಾಗನ ನಾವು ತೋಳು ಅಂತ ಕರ್ಕೋತೀವಿ ಇದು ಸಂಪೂರ್ಣವಾಗಿ ತಿರುಗುತ್ತದೆ ಅಂತ ಹೇಳಿಬಿಟ್ಟು ನಾವಲ್ಲಿ ಹೌದು ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಹೇಗೆ ತಿರುಗುತ್ತೆ ಅಂತ ಅಂದಾಗ ನೋಡಿ ಆ ಕೈನ ನಾನು ಸಂಪೂರ್ಣವಾಗಿ ಏನು ಮಾಡ್ತಾಯಿದ್ದೀನಿ ರೊಟೇಟ್ ಮಾಡ್ತಾ ಇದ್ದೀನಿ ಹೌದಾ ಅಂದರೆ ಸಂಪೂರ್ಣವಾಗಿ ತಿರುಗುತ್ತದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು ಹೌದಲ್ಲ ತೋಳು ಏನಾಗುತ್ತೆ ಸಂಪೂರ್ಣವಾಗಿ ತಿರುಗುತ್ತೆ ಭಾಗಶಃ ತಿರುಗುತ್ತದೆ ಅನ್ನೋದಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಬರೀಬೇಕು ಬಾಗುತ್ತದೆ ಹೌದು ಎತ್ತುತ್ತದೆ ಹೌದು ಮೇಲೆ ಆ ಎರಡು ಕಾಲಮ್ನಲ್ಲಿ ಹೌದು ಅಂತ ಅಂತ ಬರಿತೀವಿ ಚಲಿಸುವುದೇ ಇಲ್ಲ ಅಂತ ಅಂದಾಗ ಅಲ್ಲಿ ಇಲ್ಲ ಅಂತ ಬರೀಬೇಕು ಈ ರೀತಿ ಕೋಷ್ಟಕನ ಸಂಪೂರ್ಣವಾಗಿ ಭರ್ತಿ ಮಾಡಿ ನೀವು ನಿಮ್ಮ ತರಗತಿ ಶಿಕ್ಷಕರಿಗೆ ನೀವು ಅದನ್ನು ತೋರಿಸಿ ಮೌಲ್ಯಮಾಪನ ಮಾಡಿಕೊಂಡು ಮಾಡಬೇಕಾಗತ್ತೆ ಮುಂದುವರೆದಂತೆ ನಾವು ಇನ್ನೂ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಹೋಗೋಣ ಅದೇನಪ್ಪ ಅಂದ ಅಂತಂದರೆ ಈ ಹಿಂದಿನ ಕೋಷ್ಟಕನ ನಾವು ಭರ್ತಿ ಮಾಡಿದಾಗ ನಮಗೇನೇನೋ ಒಂದಷ್ಟು ಐಡಿಯಾಗಳು ಬರ್ತಾ ಇದ್ದಾವೆ ಅವೇನದು ಅಂತ ಅಂದರೆ ನಮ್ಮ ದೇಹದ ಎರಡು ಭಾಗಗಳು ಒಟ್ಟಿಗೆ ಸೇರಿರುವ ಕಡೆ ನಾವು ದೇಹವನ್ನು ಬಗ್ಗಿಸಲು ಅಥವಾ ತಿರುಗಿಸಲು ಸಾಧ್ಯ ಎಂದು ನೀವು ಗಮನಿಸಿದ್ದೀರಾ ಅಂದರೆ ನಮ್ಮ ದೇಹದ ಎರಡು ಭಾಗಗಳು ಅಂದರೆ ಇದು ಭುಜದ ಮೂಳೆ ಮತ್ತು ಇದು ಕೈ ಮೂಳೆ ಇವೆರಡೂ ಭಾಗಗಳು ಏನಾಗಿದ್ದಾವೆ ಸೇರಿರೋದ್ರಿಂದ ನಾನು ಸಂಪೂರ್ಣವಾಗಿ ಏನು ಮಾಡಿದೆ ರೊಟೇಟ್ ಮಾಡಿದೆ ಹೌದಲ್ಲ ಅಂದರೆ ಯಾವುದೇ ಎರಡು ಭಾಗಗಳು ಸೇರಿದಾಗ ಸೇರಿರುವಂಥ ಜಾಗದಲ್ಲಿ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಚಲನೆಗೆ ಒಳಪಡುತ್ತೆ ಆ ಭಾಗ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು ಹೌದಲ್ವಾ ಹಾಗಿದ್ಮೇಲೆ ಆ ಮೊಣಕೈ ಮೊಣಕೈ ಭುಜ ಕುತ್ತಿಗೆ ಈ ಭಾಗಗಳು ಯಾವಿದಾವೆ ಅಂದರೆ ದೇಹದ ಎರಡು ಭಾಗಗಳು ಒಟ್ಟಿಗೆ ಸೇರಿರುವ ಕಡೆನ ನಾವೇನಂತ ಕರ್ಕೋತೀವಪ್ಪ ಅಂತ ಅಂದರೆ ಕೀಲುಗಳು ಅಥವಾ ಸಂದುಗಳು ಜಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅರ್ಥವಾಗ್ತಿದೆಯಲ್ವ ಮಕ್ಕಳೇ ಈಗ ಮುಂದುವರೆದಂತೆ ಆ ಕೀಲುಗಿನ ಬಗ್ಗೆ ನಾವು ಒಂದಷ್ಟು ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಳ್ಳೋಣ ಏನದು ಅಂತ ಅಂದರೆ ಇಲ್ಲೊಂದು ಚಿತ್ರನ ನೀವು ಗಮನಿಸ್ತಾ ಇದ್ದೀರಿ ಒಬ್ಬ ಹುಡುಗನಿಗೆ ಕೈನ ಸ್ಟ್ರೈಟ್ ಮಾಡಿಬಿಟ್ಟು ಅಲ್ಲಿ ಒಂದು ಮರದ ಪಟ್ಟಿಯನ್ನು ಎರಡೂ ಕಡೆ ಕಟ್ಟಿದ್ದೀವಿ ಹೌದಲ್ವಾ ಆ ಕಟ್ಟಿದಾಗ ಆ ಮೂಮೆಂಟ್ ಆಗೋದೇ ಇಲ್ಲ ಮೂಮೆಂಟ್ ಆಗೋದೇ ಇಲ್ಲ ಅಂತ ಅಂದರೆ ಇಲ್ಲಿ ಇರುವಂತಹ ಕೀಲು ಏನಾಗ್ತಾ ಇಲ್ಲ ಚಲನೆಗೆ ಇಲ್ಲ ಆಗ ಅಂದರೆ ಕೀಲುಗಳು ಇದ್ದರೆ ಮಾತ್ರ ಚಲನೆಗೆ ಒಳಪಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಮಕ್ಕಳೇ ಮುಂದುವರೆದಂತೆ ಆಲೋಚಿಸಿ ಮಕ್ಕಳೇ ಏನದು ಅಂತಂದರೆ ನಮ್ಮ ದೇಹದಲ್ಲಿ ಸಂದುಗಳೇ ಇಲ್ಲದಿದ್ದರೆ ಹೇಗಿರುತ್ತಿತ್ತು ಸಂದುಗಳು ಇಲ್ಲ ಅಂದಿದರೆ ಜಾಯಿಂಟ್ಸ್ ಇಲ್ಲ ಅಂದಿದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇರಲಿಲ್ಲ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಕ್ಕೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಬಾಗೋದಕ್ಕಾಗಲಿ ಅಥವಾ ಹೇಳೋದಕ್ಕಾಗಲಿ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ನಮ್ಮ ದೇಹದಲ್ಲಿ ಚಲನೆ ಉಂಟಾಗ್ತಾ ಇದೆ ಅಂತ ಅಂದರೆ ಅಲ್ಲಿ ಸಂದುಗಳು ಬಹುಮುಖ್ಯ ಪಾತ್ರಗಳನ್ನ ವಹಿಸ್ತವೆ ಸಂದುಗಳು ಅಂದರೆ ಕೀಲುಗಳು ಅಥವಾ ಜಾಯಿಂಟ್ಸ್ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಮುಂದುವರೆದಂತೆ ಒಂದು ಚಟುವಟಿಕೆನ ನಾವು ಮಾಡೋಣ ಏನದು ಆ ಚಟುವಟಿಕೆ ಅಂತ ಅಂದರೆ ತಲೆಯ ಮೇಲೆ ಮುಖ ಕತ್ತು ಮೂಗು ಕಿವಿ ಭುಜದ ಹಿಂಭಾಗ ಬೆರಳುಗಳು ಕಾಲುಗಳು ಇವುಗಳನ್ನೆಲ್ಲ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಕೈ ಬೆರಳುಗಳಿಂದ ಒತ್ತುವಂಥ ಕೆಲಸ ಒಂದು ಚಟುವಟಿಕೆನ ನಾವು ಮಾಡಬೇಕು ಏನು ಆ ಚಟುವಟಿಕೆ ಅಂತಂದರೆ ತಲೆಯ ಮೇಲೆ ಒತ್ತುತ್ತಾ ಇದ್ದೀನಿ ಮುಖದ ಮೇಲೆ ಒತ್ತುತ್ತಾ ಇದ್ದೀನಿ ನಾನು ಮುಖದ ಮೇಲೆ ಇದ್ದೀನಿ ಕುತ್ತಿಗೆ ಭಾಗನ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಮೂಗಿನ ತುದಿನ ನಾನು ಏನು ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡ್ತಾಯಿದ್ದೀನಿ ಬೆರಳುಗಳ ಸಹಾಯದಿಂದ ಕಿವಿಯ ಹಾಳೆಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡ್ತಾಯಿದ್ದೀನಿ ಭುಜದ ಹಿಂಭಾಗ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದೇ ಭಾಗಗಳನ್ನ ಮುಟ್ಟಿದಾಗ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಅಂದರೆ ತಲೆಯ ಮೇಲೆ ಒತ್ತಿದಾಗ ಅದು ಗಟ್ಟಿಯಾಗಿರುವಂತಹ ಗಡಿಸಾದ ರೀತಿಯಾದಂತಹ ಭಾಗನ ನಾವು ಮುಟ್ತಾ ಇದ್ದೀವಿ ಅಂತಾಯ್ತು ಆದರೆ ಮೂಗಿನ ತುದಿ ಮುಟ್ಟಿದಾಗ ಅಲ್ಲಿ ಮೃದುವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅದೇ ರೀತಿ ಕಿವಿಯ ಹಾಳೆಯು ಕೂಡ ಮೃದುವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹಾಗಿದ್ಮೇಲೆ ಒಂದು ನಿಮಗೊಂದು ಜ್ಞಾನ ಒಂದು ತಿಳಿತಾ ಹೋಗ್ಬೋದು ಏನದು ಅಂತ ಅಂದರೆ ದೇಹದ ಗಟ್ಟಿಯಾದ ಭಾಗಗಳಲ್ಲಿ ನಿಮ್ಮ ಬೆರಳುಗಳು ಒತ್ತುತ್ತಿರುವ ಅನುಭವ ನಿಮಗಾಗುತ್ತಿದೆಯೇ ಆ ಗಟ್ಟಿಯಾದ ರಚನೆಗಳೇ ಮೂಳೆಗಳು ಗಟ್ಟಿಯಾಗಿರುವಂತಹ ರಚನೆಗಳು ಏನು ನಾವು ಮುಟ್ಟಿದ್ದೀವಿ ಅವೆಲ್ಲನೂ ಏನಾಗಿದ್ದಾವೆ ಮೂಳೆಗಳಾಗಿದ್ದಾವೆ ಈ ಚಟುವಟಿಕೆಯನ್ನು ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಪುನರಾವರ್ತಿಸಿ ಪುನರಾವರ್ತಿಸಿ ಎಷ್ಟು ಮೂಳೆಗಳಿದಾವೆ ಅನ್ನೋದನ್ನು ನಾವು ಏನು ಮಾಡ್ಬೋದು ಎಷ್ಟೊಂದು ಮೂಳೆಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಹೌದಲ್ವ ಮಕ್ಕಳೇ ಹಾಗೆ ಮುಂದುವರಿತಾ ಇನ್ನೂ ಒಂದು ಚಟುವಟಿಕೆಯನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ ಏನದು ಅಂತ ಅಂದರೆ ಮೂಳೆಗಳನ್ನು ಬಾಗಿಸಲು ಸಾಧ್ಯವಿಲ್ಲ ಹೌದು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಮೂಳೆ ಅಂತ ನಾವು ತಿಳ್ಕೊಂಡ್ರೆ ಇಲ್ಲಿಂದ ಈ ಭಾಗಕ್ಕೆ ಅದನ್ನು ಏನು ಮಾಡೋಕ್ಕಾಗಲ್ಲ ಬೆಂಡ್ ಮಾಡೋದಕ್ಕಾಗಲ್ಲ ಹೌದಲ್ವಾ ಹಾಗಾದರೆ ಮೊಣಕೈಯನ್ನು ನಾವು ಹೇಗೆ ಬಗ್ಗಿಸುತ್ತೇವೆ ಅದು ಮೇಲ್ತೋಳಿನಿಂದ ನಮ್ಮ ಮಣಿಕಟ್ಟಿನವರೆಗೆ ಇರುವ ಒಂದೇ ಉದ್ದವಾದ ಮೂಳೆ ಅಲ್ಲ ಅಂದರೆ ಇಲ್ಲಿಂದ ಈ ಭಾಗಕ್ಕೆ ನಾವು ಒಂದೇ ಮೂಳೆ ಅಂತ ನಾವು ಅದನ್ನು ಪರಿಗಣಿಸೋದಕ್ಕಾಗಲ್ಲ ಯಾಕಂದರೆ ಇಲ್ಲಿಂದ ಮೊಣಕೈ ತನಕ ಒಂದು ಮೂಳೆ ಆಗಿದ್ದರೆ ಮೊಣಕೈಯಿಂದ ಮಣಿಕಟ್ಟಿನವರೆಗೆ ಒಂದು ಮೂಳೆ ಆಗಿರುತ್ತದೆ ಅಲ್ಲೇ ಮಧ್ಯದಲ್ಲಿ ಇರೋವಂಥದ್ದು ಏನಪ್ಪ ಮೊಣಕೈನಲ್ಲಿ ಇರೋದು ಅಂತ ಅಂದರೆ ಎರಡು ದೇಹದ ಭಾಗಗಳು ಸೇರುವಂಥ ಜಾಗನ ನಾವೇನಂತ ಕರೆದಿದ್ದೀವಿ ಕೀಲುಗಳು ಹೌದು ಸರಿಯಾದ ಉತ್ತರನ ನೀವು ಕೊಟ್ಟಿದ್ದೀರಿ ಮಕ್ಕಳೇ ಈ ಕೀಲುಗಳ ಸಹಾಯದಿಂದ ಏನಾಗ್ತಾ ಇದೆ ಮೂಳೆಗಳನ್ನ ನಾವು ಬಗ್ಗಿಸ್ಬೋದಾಗಿದೆ ಹೊರತು ಒಂದು ಪೂರ್ತಿಯಾಗಿರುವಂತಹ ಮೂಳೆನ ನಾವು ಬಾಗ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಬೆಂಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೌದಲ್ವ ಮಕ್ಕಳೇ ಮುಂದೆ ಮೊಣಕೈನ ಬಳಿ ವಿಭಿನ್ನ ಮೂಳೆಗಳು ಒಟ್ಟಿಗೆ ಸೇರಿವೆ ಮೊಣಕೈನಿಂದ ಮುಂದಕ್ಕೆ ಇಲ್ಲಿ ಎರಡು ರೀತಿಯಾದಂತಹ ಮೂಳೆಗಳು ನಾವು ನಾನು ನೋಡ್ತೀವಿ ಅದು ಮುಂದಿನ ತರಗತಿನಲ್ಲಿ ನಾವು ನಿಮಗೆ ಮೂಳೆಗಳನ್ನ ತೋರಿಸಿ ನಿಮ್ಗೆ ಆ ಅನುಭವನ ಕೊಡ್ತಾ ಹೋಗ್ತೀನಿ ನಾನು ಅದೇ ರೀತಿ ದೇಹದ ಪ್ರತಿಯೊಂದು ಭಾಗದಲ್ಲೂ ಅನೇಕ ಮೂಳೆಗಳಿದ್ದಾವೆ ಅಂದರೆ ತಲೆ ಶರೀರ ಕಾಲುಗಳು ಇವುಗಳೆಲ್ಲ ವಿಧ ವಿಧವಾದಂತಹ ರೀತಿಯ ಮೂಳೆಗಳನ್ನ ನಾವಿಲ್ಲಿ ನೋಡ್ಬೋದಾಗದೆ ಮುಂದಿನ ತರಗತಿನಲ್ಲಿ ನಾವು ಅದನ್ನು ನೋಡ್ತೀವಿ ನೆಕ್ಸ್ಟ್ ಮೂಳೆಗಳು ಸೇರುವ ಜಾಗಗಳಲ್ಲಿ ಸ್ಥಳಗಳಲ್ಲಿ ಮಾತ್ರ ನಾವು ನಮ್ಮ ದೇಹವನ್ನು ಭಾಗಿಸಲು ಅಥವಾ ಚಲಿಸಲು ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಗೊತ್ತಾಗ್ತಿದೆಯಲ್ವ ಮಕ್ಕಳೇ ಈಗ ರಸಪ್ರಶ್ನೆ ನೋಡಿ ನಾವು ಇಲ್ಲಿನ ತನಕ ಕೀಲುಗಳು ಮತ್ತು ಮೂಳೆಗಳ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ ಅದ್ರ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ನಾನು ಕೇಳ್ತಾ ಹೋಗ್ತೀನಿ ಅದೇನಪ್ಪ ಅದು ಅಂತ ಅಂದರೆ ಮೊದಲನೇದು ಪಕ್ಷಿಗಳಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ದೇಹದ ಭಾಗ ಯಾವುದು ಅಂತ ಇಲ್ಲಿ ಒಂದು ಪ್ರಶ್ನೆನ ನಾನು ನಿಮಗೆ ಕೇಳಿದ್ದೀನಿ ಅದರಲ್ಲಿ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಎ ಕಾಲುಗಳು ಬಿ ಸಂಪೂರ್ಣ ದೇಹ ಸಿ ರೆಕ್ಕೆಗಳು ಡಿ ಮೇಲಿನ ಎಲ್ಲವೂ ಈ ನಾಲ್ಕು ಆಪ್ಷನ್ಸಲ್ಲಿ ಯಾವುದು ಸರಿಯಾದ ಉತ್ತರ ಇರ್ಬೋದು ಹಾಗೆ ಪಕ್ಷಿಗಳಲ್ಲಿ ಅಂತ ಅಂದಾಗ ಉತ್ತರ ಹೇಳಿರ್ತೀರ ಅಂತ ಅನ್ಕೋತಾ ಇದ್ದೀನಿ ಅವು ಯಾವುವು ಅಂತ ಅಂದರೆ ರೆಕ್ಕೆಗಳು ಸರಿಯಾದ ಉತ್ತರ ರೆಕ್ಕೆಗಳು ಏನು ಮಾಡ್ತಾಯಿದ್ದವು ಪಕ್ಷಿಗಳಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸೋದಕ್ಕೆ ಸಹಾಯ ಇದ್ದಾವೆ ಅಂತ ನಾವು ಹೇಳ್ಬೋದು ಈಗ ಮತ್ತೊಂದು ಪ್ರಶ್ನೆಯನ್ನು ನಾವಿಲ್ಲಿ ಕೇಳ್ತಾ ಹೋಗ್ಬೋದು ಏನದು ಪ್ರಶ್ನೆ ಅಂತಂದರೆ ಮೀನು ಹೇಗೆ ಚಲಿಸುತ್ತದೆ ಆಪ್ಷನ್ಸ್ಗಳನ್ನ ನಾವು ನೋಡೋದಾಯಿತು ಅಂದರೆ ಅರಿಯುತ್ತದೆ ಈಜುತ್ತದೆ ಮೂರನೇದು ತೆವಳುತ್ತದೆ ನಾಲ್ಕನೇದು ನಡೆಯುತ್ತದೆ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ ಅಂತ ಇದ್ದೀನಿ ಆ ಉತ್ತರ ಯಾವುದಪ್ಪ ಅದು ಅಂತ ಅಂದರೆ ಮೀನುಗಳು ನೀರಿನಲ್ಲಿ ಈಜುತ್ತವೆ ಹೀಗೆ ರಸಪ್ರಶ್ನೆಗಳನ್ನ ಉತ್ತರ ಹೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಈಗ ಇಷ್ಟು ಕಲಿಕಾಂಶಗಳನ್ನ ನಾವು ಕಲ್ತ್ಕೊಂಡಿದ್ದಾದಮೇಲೆ ನಿಮಗೊಂದಷ್ಟು ವರ್ಕ್ನ ಕೊಡ್ತೀನಿ ಅದೇ ಗೃಹ ಕೆಲಸನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಗೃಹ ಕೆಲಸದಲ್ಲಿ ಮೂರು ಪ್ರಶ್ನೆಗಳಿರ್ತವೆ ಅದರಲ್ಲಿ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಗ ದೇಹದ ಯಾವ ಭಾಗ ಕಾರ್ಯನಿರ್ವಹಿಸುತ್ತದೆ ಇದು ಮೊದಲನೇ ಪ್ರಶ್ನೆ ಆಗಿರುತ್ತೆ ಎರಡನೇದು ಈ ಕೆಳಗಿನ ಪ್ರಾಣಿಗಳಲ್ಲಿ ದೇಹದ ಯಾವ ಭಾಗ ಚಲನೆಗೆ ಸಹಾಯ ಮಾಡುತ್ತದೆ ಮತ್ತು ಆ ಪ್ರಾಣಿ ಹೇಗೆ ಚಲಿಸುತ್ತದೆ ಅಂದರೆ ಎರಡೂ ಬರೀಬೇಕು ಕೋಷ್ಟಗಳನ್ನ ನಾವು ಭರ್ತಿ ಮಾಡಿದ್ದೀವಲ್ಲ ಆ ಕೋಷ್ಟಕನ್ನ ನೀವು ಭರ್ತಿ ಮಾಡಿದರೆ ಈ ಪ್ರಶ್ನೆಗೂ ಉತ್ತರ ನೀವು ಸುಲಭನಾಗಿ ಮಾಡ್ಬೋದಾಗಿದೆ ಮೂರನೇ ಪ್ರಶ್ನೆ ಕೀಲುಗಳು ಎಂದರೇನು ಈ ಮೂರೂ ಪ್ರಶ್ನೆಗಳಿಗೆ ನೀವು ಉತ್ತರನ ಬರೆದು ಮುಂದಿನ ತರಗತಿಯಷ್ಟೊತ್ತಿಗೆ ಶಿಕ್ಷಕರಿಗೆ ತೋರಿಸಿ ಮೌಲ್ಯಮಾಪನ ಮಾಡಿಸ್ಕೊಂಡಿರಬೇಕಾಗತ್ತೆ ಧನ್ಯವಾದಗಳು